ಒಂದೇ ಒಂದು ವರದಿಗೆ ಅದಾನಿ ಸಾಮ್ರಾಜ್ಯವೇ ಪತನ ಆಗೋಯ್ತ. 5 ಲಕ್ಷ ಕೋಟಿ ನಷ್ಟ ಅದಾನಿ ಗ್ರೂಪ್. ಮುಂದೇನು? ವಿಶ್ವದ ನಂಬರ್ 2 ಶ್ರೀಮಂತ ಅದಾನಿಗೆ ಈಗ ಎಷ್ಟನೇ ಸ್ಥಾನ ಗೊತ್ತಾ? ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜನಪ್ಪ. ಒಂದೇ ಒಂದು ಸಣ್ಣ ವರದಿ, ಒಂದು ಸಂಶೋಧನಾ ವರದಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಅಲುಗಾಡಿಸ್ತಾ ಇದೆ. ಇಡೀ ಸಾಮ್ರಾಜ್ಯ ಒಂದು ರೀತಿ ಪತನದ ಹಾದಿಯನ್ನು ಹಿಡಿತಾ ಇದೆ. ಎಸ್, ನಾವು ಮಾತನಾಡ್ತಾ ಇದ್ದೀವಿ ಅದಾನಿ ಗ್ರೂಪ್ಸ್, ಅದಾನಿ ಸಮೂಹದ ಬಗ್ಗೆ. ಗೌತಮ್ ಅದಾನಿ ಅವರ ಒಡೆತನದ ಅದಾನಿ ಗ್ರೂಪ್ಸ್ ಈಗ 100,000,000,000 ನಷ್ಟವನ್ನು ಅನುಭವಿಸ್ತಾ ಇದೆ. ಹಿಂಡನ್ಬರ್ಗ್, ಅಮೇರಿಕಾದ ಹಿಂಡನ್ಬರ್ಗ್ ಸಂಶೋಧನಾ ಸಂಸ್ಥೆ ಏನೊಂದು ವರದಿಯನ್ನು ಪ್ರಕಟ ಮಾಡಿತ್ತು. ಶೇರ್ಸ್ ಹಾಗೂ ಕೆಲವೊಂದಿಷ್ಟು ಲೆಕ್ಕದ ವಿಚಾರದಲ್ಲಿ ಅದಾನಿ ಸಮೂಹ ಮೋಸ ಮಾಡಿದೆ, ಜನರಿಗೆ ದ್ರೋಹವನ್ನು ಬಗೆದಿದೆ ಅನ್ನೋ ಒಂದು ಸಣ್ಣ ಒಂದು ವರದಿ, ಸಂಶೋಧನಾ ವರದಿಯನ್ನು ಪಬ್ಲಿಷ್ ಮಾಡಿತ್ತು. ಆ ವರದಿಯಿಂದ ಭಾರತದ ಆರ್ಥಿಕ ವ್ಯವಸ್ಥೆ ಜೊತೆಗೆ ಭಾರತದ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಆಗೋಯ್ತು. ಕಳೆದೊಂದು ವಾರದಿಂದ ಅದಾನಿ ಸಮೂಹದ ಎಲ್ಲ ಕಂಪನಿಗಳ ಶೇರ್ಸ್ ಪಾತಾಳಕ್ಕೆ ಇಳಿದೋಗ್ಬಿಟ್ಟಿದ್ದಾವೆ. ಎಷ್ಟರ ಮಟ್ಟಿಗೆ ಅಂದರೆ, ಬುಧವಾರ ಶುರುವಾಗಿ ಗುರುವಾರ ಶುಕ್ರವಾರ ಆಮೇಲೆ ಸೋಮವಾರ, ಮೂರೇ ದಿನದಲ್ಲಿ ಅದಾನಿ ಸಮೂಹಕ್ಕೆ ಆದಂತಹ ನಷ್ಟ ಸುಮಾರು 6 ಲಕ್ಷ ಕೋಟಿ. ಲೆಕ್ಕ ಹಾಕೊಳ್ಳಿ, 6 ಲಕ್ಷ ಕೋಟಿ ಅದಾನಿ ಸಮೂಹ ನಷ್ಟವನ್ನು ಅನುಭವಿಸಿದೆ ಒಂದೇ ಒಂದು ವರದಿಯಿಂದ. ಹಿಂಡನ್ಬರ್ಗ್ ಸಂಶೋಧನಾ ವರದಿ ಏನು ಮಾಡಿತ್ತು ಆ ವರದಿಯಿಂದ? ಸೊ ಈಗಾಗಲೇ ಈ ವರದಿ ಬಗ್ಗೆ ರಾಷ್ಟ್ರೀಯತೆ ವಿಚಾರವಾಗಿ ಅದಾನಿ ರಾಷ್ಟ್ರೀಯ ವಿಚಾರವನ್ನು ಮಾತಾಡಿ ಜನರನ್ನು ಮೂರ್ಖರನ್ನಾಗಿ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಹಿಂಡನ್ಬರ್ಗ್ ಕೊಟ್ಟಿತ್ತು. ಸೊ ಇಷ್ಟೆಲ್ಲ ಆದಮೇಲೂ ಕೂಡ ಅದಾನಿ ಕಂಪ್ನಿ ಕೆಲವೊಂದಿಷ್ಟು ಸ್ಪಷ್ಟೀಕರಣ ಕೊಟ್ಟಾಗಲೂ ಕೂಡ ಷೇರುಗಳ ಒಂದು ಏನು ಕುಸಿತ ಆಗಿತ್ತು, ಅದು ಮೇಲಕ್ಕೆ ಬರ್ತಾ ಇಲ್ಲ. ಜೊತೆಗೆ ಎಲ್ ಐ ಸಿ ಆಮೇಲೆ ಎಸ್ ಬಿ ಐ ಸರ್ಕಾರಿ ಸ್ವಾಮ್ಯದ ಎಲ್ ಐ ಸಿ ಮತ್ತು ಎಸ್ ಬಿ ಐ ಕಂಪನಿಗಳು ಕೂಡ ಅದಾನಿ ಸಮೂಹದ ಷೇರುಗಳನ್ನು ಹೊಂದಿದ್ದು, ಅದಾನಿ ಸಮೂಹದ ಏನು ಷೇರುಗಳನ್ನು ಖರೀದಿ ಮಾಡಿದ್ದು. ಅವು ಎಲ್ ಐ ಸಿ ಜೊತೆಗೆ ಎಸ್ ಬಿ ಐಗೂ ಕೂಡ 1,000,000,000,000 ನಷ್ಟ ಆಗಿದೆ ಅನ್ನೋ ಒಂದು ಅಲ್ಲೋಲ ಕಲ್ಲೋಲ ಒಂದು ನ್ಯೂಸ್ ಜೋರಾಗೇನು ಹರಿದಾಡಿತ್ತು. ಅದು ಕೂಡ ದೊಡ್ಡ ಮಟ್ಟದ ಇಂಪ್ಯಾಕ್ಟನ್ನು ಉಂಟು ಮಾಡ್ತು ಅದಾನಿ ಗ್ರೂಪ್ಸ್ ಮೇಲೆ. ಸೊ ಇದೆಲ್ಲದರ ಪರಿಣಾಮ ಏನು? ವಿಶ್ವದ ನಂಬರ್ 1 ಶ್ರೀಮಂತ ಆಗಿಬಿಡ್ತಾರೆ ಅದಾನಿ ಅನ್ನೋ ಒಂದು, ಅದಾನಿ ಸಮೂಹ ಅನ್ನೋ ಒಂದು ಚರ್ಚೆ ಇತ್ತು. ವಿಶ್ವದ ನಂಬರ್ 2 ಶ್ರೀಮಂತ ಎನಿಸಿಕೊಂಡಂತಹ ಅದಾನಿ ಈಗ ಟಾಪ್ 10 ಅಲ್ಲೂ ಕೂಡ ಇಲ್ಲ, ಅದಕ್ಕಿಂತ ಕಡಿಮೆ ಸ್ಥಾನಕ್ಕೆ ಕುಸಿದಿದ್ದಾರೆ ಕೇವಲ 3 ದಿನಗಳ ಷೇರ್ ಮಾರುಕಟ್ಟೆಯ ಕುಸಿತದಿಂದ. ಎಸ್, ಎಷ್ಟನೇ ಸ್ಥಾನಕ್ಕೆ ಬಂದಾರಪ್ಪ ಅಂದರೆ ಈಗ, ಸೊ ಟಾಪ್ 10 ಅಲ್ಲಿದ್ದರು, ಹಿಂದೆ ಟಾಪ್ 2ಗಿದ್ದರು, ಈಗ 11ನೇ ಸ್ಥಾನಕ್ಕೆ ಅದಾನಿ ಕುಸಿದಿದ್ದಾರೆ. ವಿಶ್ವದ ಶ್ರೀಮಂತ ಪಟ್ಟಿಯಲ್ಲಿ 2ನೇ ಅವರಿದ್ದರು, ಈಗ 12ನೇ ಸ್ಥಾನಕ್ಕೆ ಬಂದವರೆ. ಅಂದರೆ ಅವ್ರದ್ದು ಈಗ ಅಷ್ಟಪ್ಪ ಇದೆ ಆಸ್ತಿ ಅಂದರೆ 6.89 ಲಕ್ಷ ಕೋಟಿ ಆಸ್ತಿ ಸಂಪತ್ತನ್ನು ಅದಾನಿ ಹೊಂದಿದ್ದಾರೆ ಈಗ. ಸೊ ಅಂಬಾನಿದು ಎಷ್ಟಪ್ಪ ಇದೆ ಅಂದರೆ 6.71 ಲಕ್ಷ ಕೋಟಿ. ಅಂದರೆ ಅಂಬಾನಿಗಿಂತ ಅದಾನಿ ಒಂದು 0.18 ಲಕ್ಷ ಕೋಟಿ ಅಂದರೆ 18,000 ಕೋಟಿ ಜಾಸ್ತಿ ಆಸ್ತಿಯನ್ನು ಹೊಂದಿದ್ದಾರೆ. ಸೊ ನೋಡ್ಬೇಕು ಈಗ ಅವರು 11, ಇವರು 12 ಆ ಥರ ಇದ್ದಾರೆ ವಿಶ್ವದಲ್ಲೇ. ಬಟ್ ನಂಬರ್ 2 ಇದ್ದರು ಅದಾನಿ, ಈಗ ಅವರ ವರದಿಯಿಂದಾಗಿ ಅವರೀಗ ಎಷ್ಟು ಆಸ್ತಿ ಹೊಂದಿದ್ದಾರೆ ಈಗ 6.89 ಲಕ್ಷ ಕೋಟಿ. ಅವರ ಆಸ್ತಿ, ಕಂಪ್ನಿ ಆಸ್ತಿ ಅಲ್ಲ ಅದು, ಅವರ ಆಸ್ತಿ ಕಂಪ್ನಿದಿನ ಜಾಸ್ತಿ ಇರುತ್ತೆ. ಸೊ ಈಗ ಅವ್ರ ಕಂಪ್ನಿಗಾಗಿರ್ತಕ್ಕಂಥ ನಷ್ಟ ಸುಮಾರು 5-6 ಲಕ್ಷ ಕೋಟಿ ನಷ್ಟ ಅವರಿಗೆ ಆಗಿದೆ. ಸೊ ಸೋಮವಾರದವರೆಗೆ ಅವ್ರದ್ದು 4.1 ಲಕ್ಷ ಕೋಟಿ ನಷ್ಟ ಆಗಿತ್ತು. ನೋಂದಾಯಿತ ಕಂಪನಿಗಳ ಷೇರು ಮಾರುಕಟ್ಟೆ ಮೌಲ್ಯ ಅಷ್ಟೇ ನಷ್ಟ ಆಗಿತ್ತು. ಹಾಗಾಗಿ ಇಷ್ಟೆಲ್ಲ ನಷ್ಟ ಅನುಭವಿಸಿರ್ತಕ್ಕಂಥ ಅದಾನಿ ಸಂಸ್ಥೆ ಒಟ್ಟು ಅವ್ರದ್ದು ಸುಮಾರು 17.8 ರಿಂದ 18 ಲಕ್ಷ ಕೋಟಿ ಏನು ವಹಿವಾಟಿತ್ತು ಅವ್ರದ್ದು. ಅದರಲ್ಲಿ ಈಗ 5 ಲಕ್ಷ ಕೋಟಿಗೂ ಹೆಚ್ಚು ನಷ್ಟವನ್ನು ಅದಾನಿ ಸಮೂಹ ಅನುಭವಿಸ್ಬಿಟ್ಟಿದೆ ಒಂದೇ ಒಂದು ವರದಿಯಿಂದ. ಎಷ್ಟು ಇಂಪ್ಯಾಕ್ಟ್ ಆಗುತ್ತಲ್ಲ ಒಂದು ವರದಿ, ಒಂದು ಹಿಂಡನ್ಬರ್ಗ್ ರಿಸರ್ಚ್ ಸಂಸ್ಥೆ ಮಾಡಿರ್ತಕ್ಕಂಥ ಈ ವರದಿಯ ಪರಿಣಾಮ ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಮತ್ತೆ ಅದನ್ನು ರಿಕವರಿ ಮಾಡಬೇಕು ಅಂದರೆ, ಎಷ್ಟು ನಂಬಿಕೆಯನ್ನು ಉಳಿಸ್ಕೊಬೇಕು ಅಂದರೆ, ಅದಾನಿ ಕಂಪ್ನಿ ಇಷ್ಟು ವರ್ಷ ದಶಕಗಳಿಂದ ಏನು ಸವಿಸಿದ್ದಾರೆ, ಶ್ರಮವಹಿಸಿದರೆ, ಅದೆಲ್ಲವನ್ನು ಕೂಡ ಖರ್ಚು ಮಾಡಿದ್ರು ಕೂಡ ತಮ್ಮ ಮೇಲೆ ಬಂದಂಥ ಆರೋಪವನ್ನು ಅಷ್ಟು ಸುಲಭವಾಗಿ
ಓಡಿಸೋದಕ್ಕೆ ಆಗೋದಿಲ್ಲ, ಯಾಕಂದರೆ ಎಷ್ಟು ಬೇಕೋ ಅಷ್ಟು ಡ್ಯಾಮೇಜ್ ಈಗಾಗಲೇ ಆಗಿಬಿಟ್ಟಿದೆ. ಆ ಡ್ಯಾಮೇಜನ್ನು ಸರಿ ಮಾಡ್ಕೊಬೇಕು ಅಂದರೆ ಒಂದೇ ದಾರಿ, ಅವರು ಮಾತಾಡಬೇಕು, ಏನು ರಿಯಲ್ ಫ್ಯಾಕ್ಟ್ ಏನು. ಹಿಂಡೆನ್ಬರ್ಗ್ ಅವ್ರು ಹೇಳ್ತಿದ್ರು, ಅದಾನಿ ಸಮೂಹ ನಮ್ಮ ರಿಸರ್ಚ್ ಅಂದರೆ ನಮ್ಮ ಸಂಶೋಧನಾ ವರದಿಯೇ ಸುಳ್ಳು, ಪೂರ್ವಗ್ರಹ ಪೀಡಿತವಾಗಿದೆ ಅಂತ. ಸೊ ಅದಕ್ಕೆ ಪ್ರತಿಯಾಗಿ ಅದಾನಿ ಸಂಸ್ಥೆಯವರು ಒಂದು ರಾಷ್ಟ್ರೀಯತೆಯನ್ನು, ಒಂದು ಭಾರತದ ಗೌರವವನ್ನು ಕಾಪಾಡಿದಂಥ, ಭಾರತ ಗೌರವವನ್ನು ಹೆಚ್ಚಿಸಿದಂಥ ಅದಾನಿ ಕಂಪ್ನಿ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ, ಇದು ರಾಷ್ಟ್ರೀಯತೆಯ ವಿಚಾರ, ಇವೆಲ್ಲವನ್ನು ಕೂಡ ಅದಾನಿ ಕಂಪ್ನಿಯವರು ಪ್ರಸ್ತಾಪ ಮಾಡಿದರು. ಅದಕ್ಕೂ ಕೂಡ ಇಂಡನ್ಬರ್ಗ್ ಅವರು ಒಂದು ರೀತಿ ಟಾಂಗನ್ನು ಕೊಟ್ಟಿದ್ದಾರೆ. ಮೋಸದ ವಿಚಾರದಲ್ಲೂ ಕೂಡ ಜನರಿಗೆ, ಭಾರತೀಯರಿಗೆ ಮೋಸ ಮಾಡಿ, ಅದರಲ್ಲೂ ಕೂಡ ರಾಷ್ಟ್ರೀಯತೆ ಅಂದರೆ ಇದೆಂಥ ರಾಷ್ಟ್ರೀಯತೆ, ರಾಷ್ಟ್ರೀಯತೆಗೆ ಅರ್ಥ ಬೇಡವಾ ಅಂತ ಇಂಡನ್ಬರ್ಗ್ ಹೇಳಿತ್ತು. ನೋಡಬೇಕು ಇದೇನು ಈ ಪ್ರಕರಣ ಎಲ್ಲಿಗೋಗುತ್ತೆ, ಅದಾನಿಯವರ ಒಂದು ನಷ್ಟ ಏನಾಗುತ್ತೆ, ಅವರ ಶೇರಿನ ಮೌಲ್ಯ ಏನಾಗುತ್ತೆ. ಸೊ ಉಳಿಸ್ಕೊಳ್ತಾರಾ, ಮತ್ತೆ ಮೇಲಕ್ಕೆ ಬರ್ತಾರಾ, ಅಥವಾ ಅದಾನಿ ಸಾಮ್ರಾಜ್ಯ ಪತನ ಆಗೋಯ್ತಾ? ಮುಕೇಶ್ ಅಂಬಾನಿ ಇವತ್ತೇನು ಅಂಬಾನಿ ಗ್ರೂಪ್ಸ್ ಇದೆ, ರಿಲಯನ್ಸ್, ಜಿಯೋ ಇವೆಲ್ಲ ಏನು ಕರಿತೀವಿ, ಇದಕ್ಕೂ ಅವ್ರ ಸಹೋದರ ಅನಿಲ್ ಅಂಬಾನಿ ಅವರು ಕೂಡ ಇದೇ ರೀತಿ, ಅವರು ಒಂದು ದೊಡ್ಡ ಸಾಮ್ರಾಜ್ಯ. ಅನಿಲ್ ಅಂಬಾನಿ ಮತ್ತು ಮುಕೇಶ್ ಅಂಬಾನಿ ಇಬ್ಬರು ಸಹೋದರರು, ಇಡೀ ದೇಶದಲ್ಲಿ ಟಾಪ್ ಯಾರಪ್ಪ ಅಂದರೆ ಅನಿಲ್ ಅಂಬಾನಿ ಮತ್ತು ಮುಕೇಶ್ ಅಂಬಾನಿ ಅಂತ ಇಬ್ಬರು ಕೂಡ ಟಾಪಲ್ಲಿದ್ದರು, ಟಾಪ್ ಒನ್ ಟಾಪ್ ಟೂ ಅಲ್ಲಿ. ಆದರೆ ಮುಕೇಶ್ ಅಂಬಾನಿ ಆ ಒಂದು ಉದ್ಯಮಶೀಲತೆಯನ್ನು, ಆ ಒಂದು ನಂಬರ್ ಒನ್ ಪೊಸಿಷನನ್ನು ಕಾಯ್ದುಕೊಂಡ್ರು. ಅವ್ರ ಸಹೋದರ ಅನಿಲ್ ಅಂಬಾನಿ ಫೇಲ್ ಆದರು, ಇಡೀ ಸಾಮ್ರಾಜ್ಯ ಪತನ ಆಯಿತು. ಅನಿಲ್ ಅಂಬಾನಿಯ ಸಾಮ್ರಾಜ್ಯ ಪತನ ಆಯಿತು. ಸಾಲ, ಅವರ ಕಂಪ್ನಿ ವಶ ಎಲ್ಲವನ್ನೂ ಕೂಡ ಸರ್ಕಾರ ಮಾಡ್ಕೊಳ್ತು. ಅದಕ್ಕೇನು ಬೇಕಾಗಿತ್ತು, ಸಾಲ ಕಟ್ಟಬೇಕಾಗಿತ್ತು, ಎಲ್ಲವನ್ನು ಕೂಡ ಅವರ ಸಹೋದರ ಮುಕೇಶ್ ಅಂಬಾನಿ ಕಟ್ಟಿದ್ರು. ಅನಿಲ್ ಅಂಬಾನಿ ಸಾಮ್ರಾಜ್ಯ ಪತನ ಆಯಿತು. ಸೊ ಈಗ ಅದಾನಿ ಗ್ರೂಪ್ಗೂ ಕೂಡ ಅದೇ ರೀತಿಯ ಒಂದು ದುಸ್ಥಿತಿ ಬರಬಹುದಾ ಅನ್ನೋ ಒಂದು ಚರ್ಚೆ ಆಗ್ತಿದೆ. ನೋಡೋಣ, ಇದರಿಂದ ಚೇತರಿಕೆ ಆಗಿ ಮತ್ತೆ ಸಾಮ್ರಾಜ್ಯವನ್ನು ವಿಸ್ತರಿಸಿ ಗಟ್ಟಿ ಮಾಡ್ತಾರೆ ಅದಾನಿ. ಸೊ ನಿಮ್ಮ ಪ್ರಕಾರ ಅದಾನಿ ಸಾಮ್ರಾಜ್ಯ, ಅದಾನಿ ಗ್ರೂಪ್ ಸಾಮ್ರಾಜ್ಯ ಪತನ ಆಗೋಯ್ತಾ, ಅಥವಾ ಏನೂ ಆಗಿಲ್ಲ ಬಿಡ್ರಿ ಮತ್ತೆ ಕಟ್ಟೆ ಕಟ್ತಾರೆ ಅಂತ ನಿಮ್ಗೆ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು.